ಸೌಖ್ಯವೂ ನಿನ್ನದಾಗಲಿ, ಜನುಮ ದಿನವಿದು ನಿನ್ನದಾಗಲಿ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಅಭಿಮಾನಿಗಳು ಬಯಸಿದ್ರು, ಪಕ್ಷಾತೀತವಾಗಿ ಬಂದು ಶುಭಾರಂಭ ಏನಾದರೂ ಬಯಸಿದ್ರು ಸರ್? ಎಲ್ಲರೂ ಕೂಡ ಒಳ್ಳೇದಾಗಲಿ, ಅವರೇ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸ್ತಾರೆ. ರಾಜಕೀಯ ಒಂದು ಕಡೆ ಬದಿಗಿಡೋಣ, ಬಟ್ ಮನುಷ್ಯನ ಜೀವನದಲ್ಲಿ ವರ್ಷ ವರ್ಷ ಏಜಾಯ್ತಾ ಏಜಾಯ್ತಲ್ಲ, ಒಂದು ಕಡೆ ನಮ್ಮ ಬದುಕಿನಂತೆ ಕಾಣ್ತಾ ಇರ್ತಕ್ಕಂಥ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಇಷ್ಟೊಂದು ಅಭೂತಪೂರ್ವವಾಗಿ ಎಲ್ಲರೂ ಕೂಡ ಬಂದ ನಾರಾಯಣಸಿರದಿಂದ ಅವ್ರ ಕುಟುಂಬ ಅವರ ಎಲ್ಲ ಬೆಳೆಯವ್ರು ಕೂಡ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಕೂಡ ಆಸೆ. ನಾನು ಅವ್ರಿಗೇನು ದುಡ್ಡು ಕಾಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಟ್ ಅವರ ತೋರಿಸಿ ವಿಶ್ವಾಸ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಗಾಧವಾದ ತೂಕ ಜಾಸ್ತಿ ಆಗ್ತದೆ, ಮನಸ್ಸಿಗೆ ಭಾರ ಜಾಸ್ತಿ ಆಗ್ತದೆ. ನಾನಿಲ್ಲಿ ಈ ಜನಗಳ ಮಧ್ಯದಲ್ಲಿ ಬೆಳಿಬೇಕಾದ್ರೆ ಏನೇನು ಅನಾಹುತಗಳಾಗ್ತದೆ, ರಾಜಕೀಯವಾಗಿ ಏನೇನು ತೊಂದರೆ ಆಗ್ತದೆ ಹೋಟೆಲ್, ಬಟ್ ಅದು ಈಗ ತೋರಿಸಿರ್ತಕ್ಕಂಥ ವಿಶ್ವಾಸಕ್ಕೆ ಚಿರಋಣಿ. ಮಲೆಮಾದೇಶ್ವರ ಗಂಗಾಧರೇಶ್ವರ ಗಣೇಶ ಒಳ್ಳೇದು ಮಾಡಲಿ. ನಾನೇನು ಕೇಳಲ್ಲ ಜಗತ್ತಲ್ಲಿ ಯಾವುದು ಹಣ ಆಸ್ತಿ ಅಂತ ಸೇರು ಸಂಪಾದನೆ ಮಾಡೋಕ್ಕೆ ಆ ಭಗವಂತನ ದೃಷ್ಟಿ ಇದ್ದಂಗೆ ಆಗಲಿ, ಬಟ್ ಈ ಸಂಪಾದನೆ ಮಾಡ್ತಕ್ಕಂಥ ಜನಗಳನ್ನ ವಿಶ್ವಾಸ ಉಳಿಸ್ಕೊಳ್ಳೋವಂಥ ಶಕ್ತಿ ಆ ಭಗವಂತ ನಾನು ಕೊಡಲಿ ಅಂತೆಲ್ಲ ದೇವ್ರಿಗೆ ಪೂಜೆ ಮಾಡಿ ಬಂದಿದ್ದೀನಿ. ಇವತ್ತೆಲ್ಲರೂ ಕೂಡ ನನ್ನ ಬಂದು ಯಾರೇ ಸುಭಾರೇಶ್ ಅವರೇ ಯಾರ್ಯಾರು ನನಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋರೆ, ನನಗೋಸ್ಕರ ಬೆಳಗಿನ ಸಂಜೆವರು ಕೂಡ ಕೆಲಸ ಮಾಡೋರೆ, ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.